ನಾನಂದ್ರೆ ಸ್ವಲ್ಪ ನಾನು ಇದ್ರಲ್ಲಿ ಆಸೆ. ಈಗಂತೂ ನನಗೆ ಈಗ ಮಾಲಿಗೆ ಅವನಿಗೆ ಇದು ಇಂಥದ್ದನ್ನು ತಿಳ್ಕೊಳ್ಳೋ ಅನ್ನೋದು ಆಸೆ ನನಗೆ. ಅದರಿಂದ ಅವ್ರು ಹೇಳುದು, ಇದು ನಿಮ್ಮ ವಸ್ತ್ರ ಹಾಕಿಸಿಕೊಳ್ಳೋದು ಉಂಟಲ್ಲೇ, ಇದು ಇದು ವಸ್ತ್ರ ಹಾಕಿಸಿಕೊಳ್ಳೋದು, ಅದು ಯಾರು ಹಾಕೋದು ಕೇಳಿದ್ರೆ ನಾನು ಫೇಸ್ಬುಕ್ ಗೆ ಹಾಕಿದೆ. ಈಗ ನಮ್ಮ ಬ್ರಾಹ್ಮಣರಲ್ಲಿ ಇತ್ತೀಚೆಗೆ ಹೊಸ ಸಂಪ್ರದಾಯ ಸ್ಟಾರ್ಟ್ ಆಗಿದೆ. ವೈಕುಂಠ ಇದರಲ್ಲಿ ಸಪಿಂಡೀಕರಣದ ಶ್ರಾದ್ದ ಇದರಲ್ಲಿ ಅರ್ಬತ್ರ ಪತ್ರಿಕೆಯಲ್ಲಿ ವಸ್ತ್ರ ಹಾಕಿಸಿಕೊಳ್ಳುವುದಿಲ್ಲ, ವೀಸು ಅಂತ ಹಾಕ್ತಾರೆ. ವಸ್ತ್ರ ಹಾಕಿಸಿಕೊಳ್ಳುವವನು ಯಾರು, ಹಾಕುವವನು ಯಾರು, ಹಾಕುವ ಹಿಂದಿನ ಉದ್ದೇಶ ಏನು ಅಂತ ಹಾಕಿದ್ರು ಸರ್. ಒಳ್ಳೆ ಉತ್ತರ ಒಂದು ಉತ್ತರ ಬಂತಲ್ಲ ಸರ್, ಫಸ್ಟ್ ಕ್ಲಾಸ್ ಬೆಂಗಳೂರಿನವರು ಒಬ್ರು. ಮತ್ತೆ ನಿಮ್ಗೆ ನೀವು ನೋಡಿರ್ಬೋದು, ಇನ್ನು 82 ವರ್ಷದ ಒಬ್ರು ಇದ್ದ ಶ್ರೀಪತಿ ತಂತ್ರಿ ಅಂತ ಕಂಬಲ್ಪಾಡಲ್ಲಿದ್ದಾರೆ. ಅವ್ರು ಫೋನ್ ನಲ್ಲಿ ಹೇಳಿದ್ರು ನನಗೆ, ಫೋನ್ ಕಡೆ ಫೋನ್ ನಂಬರ್ ಫೋನ್ ನೋಡಿ ಅದರಲ್ಲಿ ಅವ್ರು ಹೇಳಿದ್ರು, ನಿಜವಾಗಿಯೂ ಅದು ತಪ್ಪು ಹಾಕ್ಲೇಬೇಕಂತೆ ವಸ್ತ್ರ. ಹಾಕುವ ಯಾರಂದ್ರೆ ಸೋದರ ಮಾವ, ಎಂತ ಒಂದು ರಿಲೇಷನ್ ಇಟ್ಟಿದ್ದಾರೆ ನೋಡಿ. ಹೌದಲ್ಲ, ನಮ್ ಕಡೆಲ್ಲೆಲ್ಲ ಹಂಗೆ ವಸ್ತ್ರ ಹಾಕೋದಿಲ್ಲ ಅಂತ ಹಾಕಿದ್ರು, ಆ ಅಧಿಕಾರ ಇದ್ದ ಬಂಧುಗಳು ಬಂದು ಬಟ್ಟೆ ಹಾಕಿ ಹಾಕ್ತಾರೆ. ಅಲ್ಲಿ ಹಾಕ್ಲೇಬೇಕಂತ ಹೇಳುದು ಅವ್ರು, ಅದೇ ಕಾರಣ ಉಂಟು ನೋಡಿ. ಅವನು ಮೊದಲೇ ಹಾಗೆ ಕೇಳಿದ್ರೆ ನಿಜವಾಗಿ ಈಗ ನಮ್ಮ 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 ಬ್ರಾಹ್ಮಣ ಪರಂಪರೆಯಲ್ಲಿ ಇಲ್ಲಿ ಹೆಣ ತೆಗಿಬೇಕಾದ್ರೆ ಪುರೋಹಿತನನ್ನು ಬಂದು ಕ್ರಿಯೆ ಹಿಡಿಬೇಕವ, ಮಂಡಾರಿ ಬಂದು ಮಂಡೆ ಎಲ್ಲ ಬೋಳು ಮಾಡ್ಬೇಕು. ಹೌದಪ್ಪ. ಮತ್ತೆ ಏಕವಸ್ತ್ರಧಾರಿ ಅವನು, ಅದ್ ನಿಮ್ಮ 14 ನಿಮ್ಮ 12ನೇ ದಿವಸ ಸಪಿಂಡೀಕರಣ ಶ್ರಾದ್ದ ಮುಗಿದ ಒಂದೇ ಬಟ್ಟೆ ಇಲ್ಲ ಅಂತೆ, ಒಂದೇ ಬಟ್ಟೆ ಒಂದೇ ಊಟ ನೆಲದ ಮೇಲೆ ಮಲಗಬೇಕಂತೆ. ಆ ದಿವಸ ಅವನಿಗೆ ಮಂಗಲ ವಸ್ತ್ರವನ್ನು ಕೊಡುದು ಸೋದರ ಮಾವ. ಆ ತಾಯಿಯ ರಿಲೇಷನ್ ನೋಡಿ, ಅದು ಸೋದರ ಮಾವಂದರು 6 ಜನ ಇದ್ದಾರೆ, 6 ಜನರಲ್ಲಿ 6 ಜನರಲ್ಲಿ ಹಿರಿಯರು ಅವನಿಗೆ ದೊಡ್ಡ ಮಾವ ಯಾರು, ಇವತ್ತಿಗೆ ತೀರ್ಥಹಳ್ಳಿ ಹೇಳ್ತಾರೆ, ವಾಯ್ ದೊಡ್ಡ ಮಾವ ಯಾರು ಬರಲಿ, ಇವನಿಗೆ ಮಂಗಲ ವಸ್ತ್ರ ಕೊಡಿ. ಇವಾಗ ಸರ್ವಿಂಡೀಕರಣ ಆಗಿ ಅಲ್ಲಿ ಬಟ್ಟೆ ಬೈರಾಸಲ್ಲಿ ಈಗ ಬಟ್ಟೆ ಚೇಂಜ್ ಮಾಡ್ತಾರೆ ಬಿಡಿ. ಈಗ ಅಲ್ಲಿ ನಿಮ್ಮ 9 ದಿವಸ ಶುರು ಮಾಡಿ ಸೀದಾ ಮನೆಗೆ ಬರ್ತೀರಿ, ನಮ್ಮ ಪೇಟೆ ಗಿಟ್ಟೆ ಎಲ್ಲ ಆಫೀಸಿಗೆಲ್ಲ ಹೋಗ್ತಾರೆ ಅದು ಬಿಡಿ. ಆಗ ಅದಕ್ಕೆ ಇದು ಉಳಿದವರು ಹತ್ತಿರದ್ರೆ ಯಾರು, ತಾಯಿಯ ಕಡೆ ತಂದೆ ಕಡೆ ಹತ್ತಿರದ ಬಂದು ಬಳಗದವರು ಕಾಂಪ್ಲಿಮೆಂಟರಿ ಆಗಿ ಕೊಡುದಂತೆ ವಸ್ತ್ರ ಅವನಿಗೆ. ನಮ್ಮ ಮಾಣಿ ಒಂದು ಅಪ್ಪನ ಕಾಲದ ಗಿಡ ತೀರಿಸಿತ್ತಲ್ದ ಅಂತ ಹೇಳಿ ಇದಕ್ಕೆ ಕೊಡುದು. ಇವತ್ತು ನೋಡಿ, ಇವತ್ತು ಹಾಕಿಸಿಕೊಳ್ಳುದು. ಈಗ ಎಲ್ಲಿವರೆ ಶುರು ಆಗಿದ್ದು ಅಂದ್ರೆ ಇವ್ರದ್ದು, ಅವರು ಕೊಡ್ತಾರೆ ಎಲ್ರಿಗೂ. ಎಲ್ಲಿವರೆ ಶುರು ಆಗಿದ್ದೀಗ ಒಂದೇವರೆಗೆಲ್ಲ ಸೀರೆ ಯಾವುದು ವೇಷ್ಟಿ ಅದು ಎಂತ ಗೊತ್ತುಂಟು ನಿಮಗೆ, ವೇಷ್ಟಿ ಅಂದ್ರೆ ಅದು ನೀವು ಹಾಗೆ ನೀವು ಅಂಡರ್ ವೇಗಿ ಹಾಕದೆ ಇದ್ರೆ ಒಳಗಿದ್ದು ಪೂರ ತೋರುತ್ತೆ ಅದರಲ್ಲಿ. ಅದಕ್ಕೆ ಕಾಂಟ್ರಾಕ್ಟ್ ಇದು ಹೆಬ್ರಿಂದ ನಡೆದದ್ದು. ನಮ್ಗೆ ಹೀಗೊಂದು ಕಟ್ಲೆ ಮಾಡಿರೋದು ಕೊಡುದು, ನಾಡ್ದೊಂದು ಕೊಡಿ. ಈ ಅಂಗಡಿಯವರೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ ಅದಕ್ಕೆ ಇದಕ್ಕೆ ತೆಗೆದಿಡ್ತಾರ ಅವರೆಲ್ಲ ಸಾಧಾರಣ. ಹಾಂಗು ಕೊಡುವವ್ರು ಇದ್ರೆ ದೊಡ್ಡ ದೊಡ್ಡ ಬೆಡ್ ಸ್ಪ್ರೆಡ್ ಗಳು ಚೀಲಕ್ಕೆ ಹಾಕಿ ದೊಡ್ಡ ಶಾಲ್ ಹಿಂಗಿಂದೆಲ್ಲ ತಟ್ಟೆ ಹಿಂಗಿಂದೆಲ್ಲ ಕೊಡುವವ್ರು ಇದ್ರು ಇದ್ದಾರೆ, ಕೊಡ್ಲಿ ಅದು ಕೊಡ್ಲಿ. ಆದ್ರೆ ಇಲ್ಲಿ ಇವರು ಹಾಕಿಸಿಕೊಳ್ಳುದಿಲ್ಲ. ನಾನು ನನ್ನ ನನ್ನ ಒಂದು ತೀರ್ಪಲ್ಲಿ ನಮ್ಮ ಹತ್ತಿರದ ರಿಲೇಷನ್ಸ್ ನಾನು ಹೋಗಿದೆ, ಹೋಗಿ ಅವ್ರು ನನಗೆ ಮುಖ ಕೊಡದಾಗ ಹೇಳಿದ, ನಾನು ಇದು ಒಂದು ವೇಸ್ಟ್ ಇದ್ದ ಕೂಡ ಹೋಗಿದ್ದೇನೆ. ಹರಿದಾಸರಾಗಿ ಹೋದಾಗ ನಮ್ಗೆಲ್ಲ ವೇಸ್ಟ್ ಇಷ್ಟೆ ಎಲ್ಲ ಕೊಟ್ಟು ಕಾಲೆಲ್ಲ ಅದು ಇರ್ತದಲ್ಲ ಅದಕ್ಕೆ ಹೊಸ್ತೇ ಅದೇನು ನಿಮ್ಮ ಸೆಕೆಂಡ್ಸ್ ಅಲ್ಲ ಅದು. ಇವ ನನಗೆ ಹಾಗೆ ನೋಡ್ಲಿಲ್ವ ನೀವು ಅಂದ, ಬೈ ಹಾಗೆ ನೋಡ್ಲಿಲ್ವ ಒದ್ದಿ ಬರೋದಿಲ್ಲ ನಿಮ್ಗೆ ಎಂದ. ನಂಗೊಂಥರ ಶೇಮ್ ಆಯ್ತು ಅಂದ್ರೆ, ನಾನು ಮಹತ್ವ ರಿಲೇಷನ್ ಅವ ಇವತ್ತು ಆಯ್ತು ಬರೇ ಅಂತ ಹೇಳಿದ್ ಹಿಡ್ಕೊಂಡೆ ಬಂದು ಊಟ ಬಂದು ಕೂತ್ಕೊಂಡೆ. ಹಾಕ್ಲಿಲ್ಲ ಅವ್ರಿಗೆ ಇಟ್ಟು ಕೂತ್ಕೊಂಡೆ. ಕೂತ್ಕೊಂಡು ಅವೆಲ್ಲ ಕೂತ್ಕೊಂಡು ಬಂದ, ನಮ್ ಗೊಸ್ತರ ಆಗ್ಲಿ ಬಂದ. ಹೌದು ನಾನ್ ತಗೊಳ್ಳಿಲ್ಲಲ್ಲ, ನಾನ್ ತಗೊಳ್ಳುದಿಲ್ಲ ಅಂದೆ. ನಾನ್ ತಗೊಳ್ಳಿ ನಾನು ಕೊಡ್ಬೇಡ ನೀನು ಅಂದೆ. ನಾನು ನಾನ್ ತಗೊಳ್ಬೇಡ, ಯಾವಾಗ ನೀನು ನನಗ್ ತಗೊಳ್ಳಿಲ್ಲ ನೀನು ನನಗೆ ಓದ್ಲಿಕ್ಕೆ ಬರ್ತದೆ, ಓದ್ಲಿಕ್ಕೆ ಬರ್ತದೆ ನಿನಗೆ ವಿವರಣೆ ಕೊಡ್ಲಿಕ್ಕೆ ಇಲ್ಲಿ ಇಲ್ಲಿ ಬೇಡ. ನಿನ್ನ ನಾನು ತಕೊಳ್ಳೇ ಇಲ್ಲ ಇದ್ರೆಲ್ಲ. ಈಗ ನೀವು ಆಗಿದ್ದು ಕೂತ್ಕೊಂಡವ್ರು ಇದ್ರು ತಿರ್ತು ನಡೆದ ಘಟನೆ ಇದು ಎಲ್ಲ ನೋಡಿದ್ರು. ಕರೆಕ್ಟ್ ತರ ಕೊಟ್ರೆ ಬಿಸಿ ಹೇಳಿದ್ರು ನೀವು ಆಗಿದ್ದವರು ಹೇಳಿದೆ ಅಡಿಗಳಿಗೆ ಹೇಳಿದ್ರು ನೋಡಿ ಅಡಿಗೆ. ಶ್ರಾದ್ದ ಬಗ್ಗೆ ನೀವು ಹೇಳಿದ್ರಲ್ಲ ಅದನ್ನ ಮತ್ತೊಮ್ಮೆ ಹೇಳಿ. ಶ್ರಾದ್ದ ಯಾವ್ದು ಶ್ರಾದ್ದದ ಬಗ್ಗೆ ಉಂಟಲ್ಲ, ನಿಮ್ಮ ಮನೆಯಲ್ಲಿ ನೀವು ಮನೆಯಲ್ಲಿ ಮಾಡಿ ಇಂಥ ಪ್ರಧಾನ ಸಣ್ಣ ಮನೆಯಲ್ಲೇ ಮಾಡಿ. ಪುರೋಹಿತರು ಬರ್ತಾರೆ, ಪುರೋಹಿತರು ಸಿಗ್ತಾರಲ್ಲ ನಿಮ್ಗೆ,
ಪೂರೈದು ಭೋಜನ ಮಾಡಿ ಊಟಕ್ಕೆ ಊಟಕ್ಕೆ ನೀವು ಒಂದು 4 ಜನ ಕರೀರಿ, ನಿಮ್ಗೆ ಕ್ಲೋಸ್ ಇದ್ದ 4 ಜನ ಕರೀರಿ. ಗೊತ್ತಾಯ್ತಾ? ಇಲ್ಲ ಮತ್ತೆ ಊಟಕ್ಕೆ ನಿಮ್ಗೆ ಅಲ್ಲಿ ಜಾಗ ಇಲ್ಲ ಅಂದ್ರೆ ಅದ್ರ ಇಲ್ಲಿ ಬೇರೆ ಎಲ್ಲಿಯಾರು ಒಂದು ಇದು ಕಲ್ಯಾಣ ಮಾಡ್ಬಿಟ್ರೆ ಅಲ್ಲಿ ಆ ಈ ಅಪ್ಪನ ಹೆಸರಲ್ಲಿ 50 ಜನಕ್ಕೆ ಅಲ್ಲಿ ಊಟ ಮಾಡಿಸಿ. ಇದು ಯಾವುದು ಒಳ್ಳೆ ಸಲಹೆ ನಿಮ್ದು. ಯಾಕೋ ತೊಟ್ಟ ನಾನು ಮಾಡುತ್ತೆ. ಈಗ ನನ್ನ ಮನೆ ನಾನು ಸರ್ ಮೂರು ಶ್ರಾದ್ದ ಮಾಡ್ತೇನೆ. ನನ್ನ ತಂದೆ ಇದ್ದು, ನನ್ನ ತಾಯಿದ್ದು, ನನ್ನನ್ನು ಸಾಕಿ ನನ್ನ ಅಮ್ಮಗೆ 1 ವರ್ಷ ಸಿರಿ ಹೋದ್ ನಂಗೆ. ನನ್ನನ್ನು ಸಾಕಿದ್ರು ನಮ್ಮ ಅಪ್ಪ ಏನೊಬ್ರು ತಂಗಿ ಗಂಡ ಸುತ್ತೋಗಿ ನಮ್ಮ ಮನೇಲಿ ಇದ್ದವ್ರು ಬ್ರಾಹ್ಮಣರು ಹೇಗೆ ಗೊತ್ತಲ್ಲ ನಿಮಗೆ, ಕೆಂಪು ಸೇರಿ ಊಟಾಗ ಇದೆಲ್ಲ 65 ವರ್ಷ ನಮ್ಮ ಮನೆ ಸರ್ವಿಸ್ ಮಾಡಿದವರು. ಅವರ 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 ಇಡೀ ಉತ್ತರ ಕ್ರಿಯೆ ನನ್ನ ಚಿಕ್ಕಪ್ಪನೇ ಆ ಪುರೋಹಿತರೆ. ನನ್ನ ಚಿಕ್ಕಪ್ಪನೇ ಪುರೋಹಿತರು ನಿಂತು ಮಾಡಿಸಿದ್ದು ನಾಮಿನಲ್ ನಾಮಿನಲ್ ಆ ಕಾಲ 10 ರೂಪಾಯಿ ತ ಕೊಡಿದಾರೆ ಅಷ್ಟು ಮಾಡಿಸೋದಕ್ಕೆ. ಯಾಕೆ ಗೊತ್ತಿತ್ತು ಮಗ, ಇದೆಲ್ಲ ನೀವೆಲ್ಲ ಒಳ್ಳೆದಾಯ್ಕೆ ಬಂದೆ ಚಿತ್ರಕಾರದಿಂದ ನಿಮಗೆಲ್ಲ ಇದು ಆಶೀರ್ವಾದ. ಇದು ಡೈರೆಕ್ಟ್ ಸಿಕ್ಕುವಂತದ್ದು. ಅವರು ಒಳ್ಳೆ ನಿಮ್ಮ 4 ವೇದ ಬಲ್ಲವರು ಅವರು. ಅವ್ ಮತ್ತೊಂದು ಹೇಳಬೇಕು ಈ ಮಾತು ನೋಡು, ನಿಮ್ಗೆ ಅನುಕೂಲ ನಿಮ್ಗೆ ಇವ್ರದ್ದೊಂದು ಶ್ರಾದ್ದ 10 ವರ್ಷ ಮಾಡಿಸುವಾಗ ಮಗ ನೀನು ಮಾಡು. ಅನಾಥ ಅವರು, ಅವ್ರಿಗೆ ಯಾರು ಇಲ್ಲ. ಇವತ್ತಿಗೂ ನಾನು ಮಾಡ್ತಾ ಇದ್ದೇನೆ ನೋಡಿ ಸರ್. ಅಲ್ಲ ಈಗ ನನ್ನ ಈ ಕಾಶಿ ಯಾತ್ರೆಯ ಮುಖ್ಯ ಸಬ್ಜೆಕ್ಟ್ ಪಿತೃತರ್ಪಣ ಶ್ರಾದ್ದ ಅದೆಲ್ಲ ಮುಂದೆ ಬರ್ತದೆ ಇನ್ನು. ಹೌದು ಇದು ಈಗ ನಾವು ಮನೇಲಿ ಮಾಡುವ ಶ್ರಾದ್ದ ನೀವು ಹೇಳುದು ಬೂಟಾಟಿಕೆ ಬೇಡ, ನಾವು ಮನೆಯಲ್ಲೇ ಮಾಡಬೇಕು. 10 ಜನರಿಗೆ ಅಲ್ದ್ರೆ 4 ಜನರಿಗಾದ್ರೂ ಮಾಡಿ ಹಾಕಬೇಕು. ಮಾಡ್ಬೇಕು ಒಂದು ಅವ್ರು ಅವ್ರು ನಂಗೆ ಹೇಳಿದಿರೋದ್ರ ಒಂದು ಬ್ರಾಹ್ಮಣ ಒಂದು ಮುತ್ತೈದೆ ಸಾಕು ಮಗ ಅಂತ ಅವ್ರು ಹೇಳಿದ್ರು. ಕುಟುಂಬದಲ್ಲಿ ಯಾರು ಬರ್ಲಿ ಅಂತ ಇಟ್ಕೋ. ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾರೆ, ಮಾಡನ ಮನೇಲಿ ಓಡ್ತಾರೆ, ಇವ್ರಿಗೆ ಪೂಜೆ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ, ಅಲ್ಲಿ ಓದಿರ್ತಿದ್ರೆ ನೀನು ಅದೆಂತದ್ದು ಮಂತ್ರ ಹೇಳಿದಲ್ಲ ಗಚ್ಚಾಮಿ ಅಂತ. ಸ್ವರ್ಗಂ ಗಚ್ಚದ್ದು ಪಿತರಹ. ಕೊನೆಗೆ ನಾವು ನೀವು ಏನು ನನ್ನ ಮಾಡುವಾಗ ನೋಡಿ ಕೊನೆಗೆ ಇದೆಲ್ಲ ಅದ್ದತ್ರ ಎಲ್ಲ ಇದು ಪಿಂಡ ಎಲ್ಲ ನಾವು ಎಲ್ಲ ಇದೆಲ್ಲ ತೆಗೆದು ಪಾತ್ರಕ್ಕೆ ಹಾಕ್ತೇವೆ ಎಲ್ಲ ತೆಗೆದೆಲ್ಲ ಪಿಂಡದ್ದು ಹವಿಸ್ ಹಾಕಿ ಇದೆಲ್ಲ ಉಂಟಲ್ಲ ತೆಗೆದು ಮತ್ತೆ ಎಳ್ಳು ಅಲ್ಲಿ ಶ್ರಾದ್ದ ಮಾಡಿದಾಗಕ್ಕೆ ನಾವು ತೀರ್ಥ ಹಾಕ್ತೇವೆ, ನೀರು ಹಾಕಿ ಮತ್ತೆ ತೀರ್ಥ ಹಾಕ್ತೇವೆ. ಆ ತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ತೇವೆ ನೋಡಿ ಎಲ್ಲ ಪ್ರೋಕ್ಷಣೆ ಮಾಡಿ ಎಲ್ರಿಗೂ ಕುಟುಂಬದಲ್ಲಿ ಎಲ್ಲರೂ ಬಂದು ಯಾರು ಮಂತ್ರಾಕ್ಷರ ಅಧಿಕಾರದೆಲ್ಲ ನಮ್ಮ ಫ್ಯಾಮಿಲಿಯವರು ಅವರಿಗೆಲ್ಲ ತೀರ್ಥ ತಳಿತೇವೆ ನಾವು. ಆ ನಂತರ ಎಳ್ಳನ್ನು ಹೀಗೆ ಮಾಡಿ ಹೇಳ್ತಾರೆ ಭಟ್ರು ಸ್ವರ್ಗಂಧ ಚಂದುಬಿ ತರಹ. ನನಗೆ ಎಷ್ಟು ಶ್ರಾದ್ದ ಮಾಡಿದಂತ ನನಗೆ ಇದಾಯ್ತು. ಕಡೆ ಪಾಪ ನಮ್ಮ ಪುರೋಹಿತರಿಗೆ ನಾನು ಬರಲಿ ಅವರು ಅವ್ರಿಗೆ ಪಾಪ ಇದು ಪಾಪೆಟ ಕಲ್ತ್ ಮಾಡಿಸೋದು ಅವರು ಅರ್ಥ ಗೊತ್ತಿಲ್ಲ. ಕಡೆಗೆ ಅದಕ್ಕೆ ನಾನು ಒಬ್ಬರು ಬಲ್ಲವರು ಕೇಳಿದೆ ನೋಡಿ ನೀವು ಪ್ರೇ ಮಾಡುದು ಇನ್ನು ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ಲಿಲ್ಲ, ವೈಕುಂಠಕ್ಕೆ ಸಷ್ಟ ಸುಲಭದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಚಂದ್ರಲೋಕದ ಮೇಲೆ ಇರುದು ಪಿತೃಲೋಕ ಅಂತೆ. ಪಿತೃಲೋಕದ ನಂತರ ಮತ್ತೆ 6 ಲೋಕಗಳು ಉಂಟು ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ, ಇಲ್ಲಿ ಪ್ರೇ ಮಾಡುದು ನಾವು ಈಗ. ನಂದು ಕೆಲವು ಮೂಲ ಪ್ರಶ್ನೆಗಳು ಇತ್ತು. ಒಂದು, ಗಯಾ ಶ್ರಾದ್ದ ಮಾಡಿದ ನಂತರ ಮತ್ತೆ ಮನೆಯಲ್ಲಿ ಶ್ರಾದ್ದ ಮಾಡಬಾರದು ಅಂತ ಒಂದು ನಂಬಿಕೆ ಇದೆ. ಇಲ್ಲ ಮಾಡಬಾರದು ಅಂತ ಹೇಳಿದೆ ಅಲ್ಲದು, ಮಾಡ್ಬೇಕಂತ ಏನಿಲ್ಲ ಅಂತ ಮಾಡಲೇ ಅದೇ ಅನುಕೂಲ ಶಾಸ್ತ್ರ ಅದು. ಈಗ ನೀವು ಹೇಳಲಿಲ್ವಾ ಅನುಕೂಲ ಶಾಸ್ತ್ರ, ಗಯಾದಲ್ಲಿ ಮಾಡಿದಂತೆ ಅವ್ರಿಗೆ ಮುಗುಚಿ ಆಯ್ತು ಅಂತ ಇಲ್ಲ. ಇನ್ನೊಂದು ಅಂತಂದ್ರೆ ಒಂದು ವರ್ಷದವರೆಗೆ ವರ್ಷಾಂತಿಕ ಆಗುತ್ತಲ್ಲ, ಅಂದ್ರೆ ಒಬ್ರ ಸತ್ತೋಗಿ ಮಾಸಿಕ ಎಲ್ಲ ಮುಗ್ದು ವರ್ಷಾಂತಿಕ ಆಗುತ್ತಲ್ಲ ಅಲ್ಲಿಗೆ ಆ ಕ್ರಿಯೆ ಎಂಡ್, ಮತ್ತೆ ನೀವು ಮಾಡದಿದ್ರು ಅಡ್ಡಿಲ್ಲ ಅಂಬೋ ಒಂದು ಪಂತ ಶ್ರೀಪತಿ. ಇದೆಲ್ಲೂ ಅನುಕೂಲವಾಗಿ ಬಂದದಂತ ಅನುಕೂಲವೇ. ಈಗ ನಾವು ಬದುಕಿರುವವರೆಗೆ ತಂದೆ ತಾಯಿಗಳನ್ನ ತೀರಿಸಿ ಇದಂತೂ ಖಂಡಿತ ಸಾಧ್ಯ ಇಲ್ಲ. ನಮ್ಮಅಪ್ಪ ಯಾವ ಕೊಡೋದು ಮಗ, ನಿಮ್ಗೆ ಈಗ ಗೊತ್ತಾಗುದಿಲ್ಲ, ನಿಮ್ಮ ಮಕ್ಕಳಾಗುವಾಗ ಈಗ ನಿಮ್ಗೆ ಅತ್ಯಾಸ ಆಗ್ತದೆ. ಈಗ ನಾನು ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆಲ್ಲ, ಅದು ಹೌದು ಅಂತ ಸೌಗ ಈಗ ಸತ್ಯ ಅದು. ಗೊತ್ತಾಯ್ತಲ್ಲ, ಹಾಗೆ ಇಲ್ಲಿ ಹೋಗಿ ಎಲ್ಲಿ ಮಾಡುತ್ತೆ ಅಂತ ಗೊತ್ತುಂಟ. ಏನೋ ಮಾಡ್ಕಂತಿಲ್ಲಪ್ಪ, ಎಲ್ಲ ಮಾಡಿ ಹೋಗಿ ಖರ್ಚು ಮಾಡಿ ಎಲ್ಲ ಹೋಗಿ ಬಂದ್ರಿ ಅಲ್ಲ ನೀವು. ಆಯ್ತು ದಿಸರೇ, ಸುಮಾರು ಹೊತ್ತಾಯ್ತು. ಈಗ ನಂದು ಕೊನೆಯ ಕ್ವಶನ್ ಅಂತಂದ್ರೆ, ನೀವು ಇಷ್ಟೊಂದು ತನಕ ಮಾತಾಡಿದ್ರಲ್ಲ, ಹೌದು ಅದು ಸಿದ್ಧ ಮಾತುಗಳ ಅಂದ್ರೆ ನೀವೆಲ್ಲರೂ ಪ್ರವಚನ ಮಾಡಿ ಇಷ್ಟಿಷ್ಟು ಮಾತಾಡ್ಬೇಕು ಅಂತೇಳಿ ಮಾತಾಡ್ಕೊಂಡು ಮಾತಾಡಿದ್ದ, ಅಥವಾ ಫ್ಲೂಯೆಂಟ್ ಆಗಿ ಬಂದಿದ್ದ?
ನಾನು ಫ್ಲೂಯೆಂಟ್ ಆಗಿ ಮಲ್ಕೊಂಡು ಮಾತಾಡ್ತಿದ್ದೇನೆ ಸರ್. ನಾನೀಗ ನಾನು ನನಗೆ ಹೇಳ್ತೇನೆ, ನನಗೆ ಒಂದೇವರೆಗೆ ಒಂದು ಎರಡು ತಿಂಗಳವರೆಗೆ ನನಗೆ ಇಲ್ಲಿ ನನ್ನ ಕಾಲು ಎಕ್ಯೂಟ್ ಉಂಟು, ಹೊರಗೆ ಒಂದು ಮೂಲೆಗೆ ಹೋದ್ರೆ ಸಿಗ್ತದೆ. ಈಗ ಏನ್ ಮಾಡಿದ್ರೆ, ಹಳ್ಳಿ ಹೊಳ್ಳಿಲೊಬ್ಬ ಹರೀಶ್ ಭಟ್ ಅಂತ ಒಬ್ಬ ಜನ ಹುಡುಗ ಒಂದು ಬೂಸ್ಟರ್ ಹಾಕಿ ಕೊಟ್ಟ. ಬೂಸ್ಟರ್ ಹಾಕಿ ಕೊಟ್ಟರೆ ಅದು ನಿಮ್ಮ ಇದು ಟವರ್ ಎಳೆದು ಕೊಡ್ತದೆ. ಈಗ ನಾನು ಮಲ್ಕೊಂಡೆ, ಎಲ್ಲಿ ನಿಮ್ಗೆ ಹೈಯೆಸ್ಟ್ ಬೇಕು ಅಂತ ಹೇಳಿದ, ನಾನು ಇಲ್ಲಿ ಹೆಚ್ಚಾಗಿ ಮಲಗಿಕೊಂಡೆ. ಇದು ಉಂಟಲ್ಲ ಡಿಸ್ಕ್ ನೋವು ಉಂಟಲ್ವಾ, ನೋಡಿ ಮಲ್ಕೊಂಡೆ ನಾನು ನಿಮ್ಮ ಹತ್ರ ಮಾತ್ರ ವಿದೌಟ್ ಎನಿ ರೆಫರೆನ್ಸ್. ಓಕೆ, ಥ್ಯಾಂಕ್ ಯು. ನಂಗೆ ಬೇಕಾದ ಉತ್ತರ ಸಿಕ್ತು. ಇನ್ನೊಮ್ಮೆ ನಾ ಶ್ರಾದ್ದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೇನೆ. ಅದ್ರೊಳಗೆ ನೀವು ಒಂದ್ ದಿವಸ ನಿಮ್ಮ ಅನುಕೂಲ ದಿವಸದಲ್ಲಿ ನೀವು ಗಂಡ ಹೆಂಡತಿ ಇಬ್ಬರು ಬರೋ ದೇವಸ್ಥಾನ ನೋಡ್ಬೇಕು. ಆಯ್ತು, ನಾ ಬರ್ತೇನೆ. ಇನ್ನೊಂದು ಲಾಸ್ಟ್ ಒಂದು ಕ್ವಶನ್ ಎಂತಂದ್ರೆ, ನೀವು ದೊಡ್ಡ ಸಾಮಗ್ರಿ ಬಗ್ಗೆ ಕಾರಂತರ ಬಗ್ಗೆ ಮಾತಾಡಿದ್ರಲ್ಲ, ಎಲ್ಲಾದ್ರೂ ದಾಖಲೆ ಆಗಿದೆಯಾ? ಯಾರು ಯಾರಾದ್ರೂ ನಿಮ್ಗೆ ಇಂಟರ್ವ್ಯೂ ಮಾಡ್ಕೊಂಡು ನನ್ಗೆ ಗೊತ್ತಿದ್ದಾಗಿಲ್ಲ ಸರ್. ಈಗ ನಿಮ್ಗೆ ಒಂದು ಗುಟ್ಟು ಹೇಳ್ತೇನೆ ನಾನು. ನಾನು ಅದಿಷ್ಟನ್ನ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೆ, ಈಗ ಮಾಡಿ, ನಾನು ಅದನ್ನ ನಿಮ್ಗೆ ಕಳಿಸ್ತೇನೆ ಈಗ ಒಮ್ಮೆ. ಓಕೆ ಓಕೆ ಓಕೆ. ಅದನ್ನ ನೀವು ಒಂದ್ಸಲ ಫುಲ್ ಕೇಳಿ. ಓಕೆ, ನಾ ಮಾತಾಡ, ನಾನು ಅಂತ ಏನು ಬೇಡದಿದ್ದೇನು ಮಾತಾಡ್ಲಿಲ್ಲ. ನೀವು ಸಬ್ಜೆಕ್ಟ್ ಬಿಟ್ಟು ಹೊರಗೆ ಮಾತಾಡ್ಲಿಲ್ಲ. ಎಲ್ಲಿ ಹೊರಗೆ ಮಾಡ್ಲಿಲ್ಲ? ಹೌದು, ಒಂದ್ಸಲ ಫುಲ್ ಕೇಳಿ. ಸಪೋಸ್ ಅದು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಹುದು ಅಂತ ನಿಮ್ಗೆ ಅನ್ಸಿದ್ರೆ, ನೀವು ಎಷ್ಟು ಹಾಕಿ ಅಂದ್ರೆ ನಾನು ಯೂಟ್ಯೂಬ್ಗೆ ಹಾಕ್ತೇನೆ. ಯೂಟ್ಯೂಬಿಗೆ ಹಾಕಿ ಹಾಕೋತುಂಟ ಇದು. ನಾನೆಲ್ಲ ನನಗೇನಾಯ್ತು ಕೊನೆಗೆ, ನಾನು ಫೇಸ್ಬುಕ್ಗೆ ಹಾಕಿ ಶುರು ಮಾಡಿ ಸರ್. ನಾನು ಉತ್ತರ ಸಿಕ್ತು ನನಗೆ. ಕೆಲವರು ಅಂದ್ರೆ ನೀವೇ ಯಾರಿದ್ದ ಸರ್ ಆಗಿ ಹೀಗೆ ಹೇಳುದ ಬರ ಕೇಳುದ ಅಂತ ಕೆಲವರು ಕಲಾರೋಹಕ್ಕಾಗಿ ನಿಮ್ಮ ಊರು ನೋಡಿ. ಈಗ ಈ 87 ವರ್ಷ ನಡೀಲಿಕ್ಕೆ ಆಗುದಿಲ್ಲ ಪಾಪ ಅವರಿಗೆ. ನೀವು ಉಡುಪಿಗೆಲ್ಲ ಹೋಗಿ ನಿಮ್ಗೆ ನಡೀಲಿಕ್ಕೆಲ್ಲ ಆಗ್ತಿಲ್ಲ, ಆದ್ರೆ ಭೇಟಿಯಾಗಿ ಅವ್ರನ್ನ ಅಮೂಲ್ ಪಾಡೆಯಲ್ಲಿ ಇದ್ದಾರೆ. ಯಾರು ಶ್ರೀಪತಿ ತಂತ್ರಿಯ? ಶ್ರೀಪತಿ ತಂತ್ರಿ ಹೇಳುದು ನೀವು? ಹಲೋ ಹಲೋ.